yeah ಎವರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಟಿ ಸಾರಿ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ತೋ ರೀಸೆಂಟ್ ಅಪ್ಡೇಟ್ಗಳು ನಾಳೆ ಬೆಳವಣಿಗೆ ನಡೀತಾ ಇದ್ದಾವೆ ಅದನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ನ ಮಾಡಿ ಇಲ್ಲಿ ನೀಡ್ತು ಇವತ್ತಿನ ಅಪ್ಡೇಟ್ ನೋಡೋದು ಬನ್ನಿ ಇಲ್ಲಿ ತಮಿಳ್ನಾಡು ಸರ್ಕಾರ ಏನಂದ್ರೆ ನೀಟ್ಗೆ ವಿನಾಯಿತಿ ನೀಡಬೇಕು ಅಂತ ಹೇಳಿ ಅವಕಾಶ ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ಆಗ್ರಹ ಮಾಡಿ ವಿಧಾನಸಭೆಯಲ್ಲಿ ನಿರ್ಣಯ ಬಂದ್ಬಿಟ್ಟು ಅಂಗೀಕಾರ ಮಾಡಿದೆ ಇದನ್ನು ವಿರೋಧಿಸಿದ್ದಾರೆ ಇದು ಸಾಕಷ್ಟು ಚರ್ಚೆಗೀಡಾಗ್ತಾ ಇದೆ ಇದು ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿದ್ರೆ ಇದನ್ನು ಕಾನೂನು ಮಾನ್ಯತೆ ಇರುತ್ತೆ ಅದ್ರ ಬಗ್ಗೆ ಗೊತ್ತಿಲ್ಲ ಆದರೆ ನ ರದ್ದು ಮಾಡೋದು ಕ್ಯಾನ್ಸಲ್ ಮಾಡೋದು ಅದನ್ನೆಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಅಲ್ಟಿಮೇಟ್ಲಿ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಬೇಕಾಗುತ್ತೆ ಈ ವರ್ಷ ಎಲ್ಲ ಆಗೋಗಿದೆ ಬಟ್ ಮುಂದಿನ ವರ್ಷದ ಈ ರೀತಿ ಆಗಬಾರ್ದು ಅಂದರೆ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಬೇಕಾಗುತ್ತೆ ನೋಡೋಣ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ ಅಂತ ಈ ವರ್ಷ ಅಂತೂ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ತಮಿಳುನಾಡು ಸರ್ಕಾರ ನ ಬ್ಯಾನ್ ಮಾಡೋದಕ್ಕೆ ಈಗಲಿಂದಲೂ ಹಿಂದಿನಿಂದಲೂ ಕೂಡ ಚರ್ಚೆಗೀಡಾಗ್ತಾ ಇದೆ ವಿಧಾನಸಭೆಯಲ್ಲೂ ಕೂಡ ಅಂಗೀಕಾರ ಕಾರಣ ಮಾಡಿ ನಿರ್ಣಾಯಕ ಕೈಗೊಂಡಿದ್ದಾರೆ ಬಟ್ ಅಲ್ಟಿಮೇಟ್ಲಿ ನಮ್ಮ ಕಾನೂನನ್ನು ಗೌರವಿಸಬೇಕು ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗಬೇಕು ಏಕಾಏಕಿ ರಾಜ್ಯಕ್ಕೊಂದು ರಾಜ್ಯಕ್ಕೊಂದು ಥರ ರೂಲ್ಸ್ ಮಾಡೋಕ್ಕಾಗೋದಿಲ್ಲ ರದ್ದು ಮಾಡಿದ್ರೆ ಹಲವಾರು ಇಂಡಿಯಾ ರದ್ದು ಮಾಡಬೇಕು ಇಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮಾಡಬೇಕಾಗುತ್ತೆ ನೀಟ್ತು ನಿಮಗೆ ಏನೆಲ್ಲ ಬೆಳವಣಿಗೆ ಆಯಿತು ಅಂತ ನಿಮಗೆ ಹೇಳಿದೆ ಗದ್ದಲ ಸಂಸತ್ನಲ್ಲಿ ಕೂಡ ಆಯಿತು ಲೋಕಸಭೆಯಲ್ಲಿ ಕೂಡ ಇದು ಚರ್ಚೆಗೆ ವಿ ವಿಪಕ್ಷ ಸದಸ್ಯರು ಕೂಡ ಪಟ್ಟು ಪಟ್ಟರು ಮಾಡಲೇಬೇಕು ಅಂದರು ಅವರು ಅಂದರು ಒಟ್ಟಿಗೆ ಕಲಾಪ ಮುಂದೂಡಿಕೆ ಆಯಿತು ನೀಟ್ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿದ ತಕ್ಷಣ ರಾಹುಲ್ ಗಾಂಧಿ ಅವರದು ಮೈಕ್ ಆಫ್ ಮಾಡಿದರು ಇದು ಉದ್ದೇಶಪೂರ್ವ ಉದ್ದೇಶಪೂರ್ವಕ ವಾಕೈ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ವಿದ್ಯಾರ್ಥಿಗಳ ಪರ ಇಲ್ಲ ಇವರು ಹಂಗೆ ಹಂಗೆ ಅಂತೇಳಿ ಒಂದು ವಿರೋಧ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಮಾನ್ಯ ಕೇಂದ್ರ ಶಿಕ್ಷಣ ಸಚಿವರು ಕೇಂದ್ರದ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ನಾವು ಸಿದ್ದವಿದ್ದೀವಿ ಅದ್ರ ಬಗ್ಗೆ ನಾವು ಮಾತಾಡೋಕೆ ಸಿದ್ಧವಿದ್ದೀವಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದೇ ರೀತಿ ದೇವೇಗೌಡರು ಏನು ಹೇಳಿದ್ದಾರೆ ಅಂದರೆ ಆಲ್ರೆಡಿ ಸಿ ಬಿ ಐ ತನಿಖೆ ಆಗಿದೆ ತನಿಖೆಗೆ ತೀರ್ಮಾನ ಮಾಡಿದ್ದಾರೆ ತನಿಖೆ ಪೂರ್ಣ ಆಗಲಿ ತನಿಖೆ ಪೂರ್ಣವಾದ ನಂತರ ನಾವು ನಿರ್ಧಾರಕ್ಕೆ ಬರೋದನ್ನು ಈಗಲೇ ಏಕೈಕ ನಿರ್ಧಾರ ಬರೋಕ್ಕಾಗೋದಿಲ್ಲ ಅಂತೇಳಿ ನಿರ್ಧಾರ ಬರೋದು ಬೇಡ ಅಂತೇಳಿ ಮೊನ್ನೆ ದೇವೇಗೌಡರು ಕೂಡ ಹೇಳಿದ್ದಾರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಹೌದು ನಿಜ ಬಟ್ ನಾವು ಈಗಲೇ ತೀರ್ಮಾನ ಕೈಗೊಳ್ಳೋದು ಬೇಡ ಸಿ ಬಿ ಐ ತನಿಖೆ ನಡೀತಾ ಇದೆ ತನಿಖೆ ಪೂರ್ಣವಾದ ನಂತರ ನಾವು ಒಂದು ನಿರ್ಧಾರ ಕೈಗೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು